ಸುಲಗ್ನ ಸುಮುಹೂರ್ತದಲ್ಲಿ ಇವತ್ತಿನ ಸುಂದರವಾಗಿ ಏರ್ಪಡಿಸಿದಂತಹ ವಿವಾಹ ಮಹೋತ್ಸವ ಅತ್ಯಂತ ಸ್ಮರಣೀಯ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಸುಸಂಪನ್ನಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಆತ್ಮೀಯ ಹಿತೈಷಿಗಳಾದಂತಹ ನಮ್ಮ ಭಾಸ್ಕದ ಜೀವ ಭಟ್ರ ಕೋರಿಕೆಯ ಮೇರೆಗೆ ಕನ್ಯಾ ಸಮರ್ಪಣೆ ಒಂದೆರಡು ರೂಢಿಗಳು. ವಿವಾಹ ಸಂಸ್ಕಾರ ನಮ್ಮ ಸಂಪ್ರದಾಯದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪದ್ಧತಿ. ಇಲ್ಲಿ ವಿವಾಹಕ್ಕೆ ಧಾರ್ಮಿಕವಾಗಿ, ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಮೂರು ರೀತಿಯ ಶ್ರೇಷ್ಠತೆಯನ್ನು ನಾವು ಕಾಣುತ್ತೇವೆ. ಏನೋ ಒಂದು ಸಂದರ್ಭದಲ್ಲಿ ಬಹಳ ಅದ್ದೂರಿಯಾಗಿ ವಿವಾಹವನ್ನು ಮಾಡಿ ಆ ಆಶ್ರಮ ವ್ಯವಸ್ಥೆಯ ಎರಡನೇ ಹಂತವನ್ನು ಪೂರೈಸುವುದೊಂದೇ ವಿವಾಹದ ಉದ್ದೇಶ ಅಲ್ಲ. ಧಾರ್ಮಿಕವಾಗಿ ನಾವು ನೋಡಿದ್ರೆ ನಮ್ಮ ದೇಶದ ಆಶ್ರಮ ವ್ಯವಸ್ಥೆಗಳಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸದಲ್ಲಿ ಆ ಎರಡನೇ ಆಶ್ರಮ ವ್ಯವಸ್ಥೆಯ ಪರಿಪೂರ್ಣತೆಗೋಸ್ಕರ ವಿವಾಹದ ಅಗತ್ಯತೆ ಅನಿವಾರ್ಯ. ಒಂದು ಸತಿ ಧರ್ಮ, ಒಂದು ಪತಿ ಧರ್ಮವನ್ನು ಪಾಲಿಸಲಿಕ್ಕೆ ಧಾರ್ಮಿಕತೆಯ ಆಯಾಮವಾದಂತಹ ವಿವಾಹದ ಅವಶ್ಯಕತೆ ಬಹಳ ಗಂಭೀರವಾಗಿದೆ. ಇನ್ನು ಲೌಕಿಕವಾಗಿ ಆಲೋಚನೆ ಮಾಡಿದ್ರೆ ಸಂತಾನ ಪ್ರಾಪ್ತಿ, ಒಂದು ಕುಟುಂಬ ಸಂತಾನದ ಮುಖೇನವಾಗಿ ಆ ಕುಟುಂಬ ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಅಭಿವೃದ್ಧಿಯಾಗಲಿಕ್ಕೆ ವಿವಾಹ ಲೌಕಿಕವಾಗಿ ಮಾರ್ಗವನ್ನು ಸೂಚಿಸಿದ್ರೆ, ಆಧ್ಯಾತ್ಮಿಕವಾಗಿ ಕೂಡ ವಿವಾಹಕ್ಕೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ನೀವು ಕೇಳಿರಬಹುದು, ರಾಮಕೃಷ್ಣ ಪರಮಹಂಸರು ದೇವಿಯನ್ನ ಸತಿಯಲ್ಲಿ ಕಂಡವರು, ಸತಿಯಲ್ಲಿ ದೇವರನ್ನ ಕಂಡಂತ. ಇದು ಆಧ್ಯಾತ್ಮ. ಈ ಮನೋಭಾವ ಸುಲಭವಾಗಿ ಅರಿವಿಗೆ ನಿಲುಕುವಂಥದ್ದಲ್ಲ. ಅದೇ ರೀತಿಯಲ್ಲಿ ಮೀರಾಬಾಯಿ ತನ್ನ ಪತಿಯಲ್ಲಿ ಕೃಷ್ಣನನ್ನು ಕಂಡಂತ. ಇದು ಆಧ್ಯಾತ್ಮ. ವಿವಾಹದ ಆಧ್ಯಾತ್ಮಿಕತೆ ಅಡಗಿರುವುದು ಇಲ್ಲಿ. ಸತಿ ಧರ್ಮವಿರಲಿ ಪತಿ ಧರ್ಮವಿರಲಿ, ಸತಿಯಲ್ಲಿ ದೇವಿಯನ್ನ ಕಾಣುವುದು, ಪತಿಯಲ್ಲಿ ದೇವರನ್ನ ಕಾಣುವುದು, ಅದು ವಿವಾಹದ ಆಧ್ಯಾತ್ಮ. ಈ ಹಿನ್ನೆಲೆಯಲ್ಲಿ ವಿವಾಹಕ್ಕೆ ಧಾರ್ಮಿಕವಾದ, ಲೌಕಿಕವಾದ, ಆಧ್ಯಾತ್ಮಿಕವಾದಂತಹ ಒಂದು ಶ್ರೇಷ್ಠತೆ ಇದೆ. ವಿವಾಹದಲ್ಲಿ ಅಷ್ಟ ಪದ್ಧತಿಗಳನ್ನು ಹೇಳ್ತಾರೆ ನಮ್ಮ ದೈವಿಕರು, ಅಷ್ಟ ಪದ್ಧತಿಗಳನ್ನು ಹೇಳ್ತಾರೆ ವಿವಾಹದಲ್ಲಿ. ದೈವಿ ವಿವಾಹ, ಬ್ರಹ್ಮ ವಿವಾಹ, ಆರ್ಷ ವಿವಾಹ, ಪ್ರಜಾಪತಿ ವಿವಾಹ, ರಾಕ್ಷಸ ವಿವಾಹ, ಪೈಶಾಚಿಕ ವಿವಾಹ, ಗಾಂಧರ್ವ ವಿವಾಹ, ಹೀಗೆ ಅಷ್ಟ ವಿವಾಹ ಪದ್ಧತಿಗಳನ್ನು ಹೇಳ್ತಾರೆ ನಮ್ಮ ದೈವಿ. ಅದರಲ್ಲಿ ದೈವಿ ವಿವಾಹ, ಬ್ರಹ್ಮ ವಿವಾಹ, ಪ್ರಜಾಪತಿ ವಿವಾಹ, ಆರ್ಷ ವಿವಾಹ, ಗಂಧರ್ವ ವಿವಾಹ, ಇವು ಒಂದು ಸಾತ್ವಿಕ ಪರಂಪರೆಯವರಿಗೆ ಬಂದರೆ ಪೈಶಾಚಿಕ ಮತ್ತು ರಾಕ್ಷಸ ವಿವಾಹಗಳು ಅಸಾತ್ವಿಕ ಹಿನ್ನೆಲೆಯಲ್ಲಿ ಬರ್ತವೆ. ಜಾತಕಗಳನ್ನು ಕೂಡಿ ಮಾಡಿ ಶ್ರೇಷ್ಠವಾದಂತಹ ವಿವಾಹ ಪದ್ಧತಿ ಬ್ರಹ್ಮ ವಿವಾಹ, ದೈವ ವಿವಾಹ ಆದರೆ ಗಾಂಧರ್ವ ವಿವಾಹಕ್ಕೂ ಅದರದೇ ಆದಂತಹ ಒಂದು ಪದ್ಧತಿ ಅಥವಾ ಶ್ರೇಷ್ಠತೆ ಇದೆ. ಅದಕ್ಕೂ ಕೂಡ ಅನೇಕ ವರ್ಷಗಳ ಇತಿಹಾಸ ಇದೆ. ಇತ್ತೀಚೆಗೆ ನಾವು ಅದನ್ನು ಪ್ರೇಮ ವಿವಾಹ ಅಂತ ಕರೆದ್ರೆ ಗಾಂಧರ್ವ ವಿವಾಹ ತನ್ನದೇ ಆದಂತಹ ಶ್ರೇಷ್ಠತೆಯನ್ನು ಹೊಂದಿದೆ. ಇಲ್ಲಿ ಅಗ್ನಿ ಸಾಕ್ಷಿ ಪ್ರಾಮುಖ್ಯತೆಯನ್ನು ಪಡೆದ್ರೆ ಅಲ್ಲಿ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಪ್ರಾಮುಖ್ಯತೆಯನ್ನು ಪಡ್ತದೆ. ಅಗ್ನಿ ಸಾಕ್ಷಿ ಅಷ್ಟೇ ಪ್ರಬಲವಾದಂತಹ ಒಂದು ಸಾತ್ವಿಕ ಹಿನ್ನೆಲೆ ಮನಸ್ಸಾಕ್ಷಿಗೆ ಕೂಡ ಇದೆ. ವಿವಾಹದ ಶ್ರೇಷ್ಠತೆಯನ್ನು ಅಳೆಯುವುದು ಹೇಗೆ ಅಂತ ಕೇಳಿದ್ರೆ ಆ ವಿವಾಹದ ಸ್ವರೂಪದಲ್ಲಲ್ಲ, ಅದು ಬ್ರಹ್ಮ ವಿವಾಹವೋ ದೈವ ವಿವಾಹವೋ ಆ ಸ್ವರೂಪದ ಮುಖೇನವಾಗಿ ವಿವಾಹದ ಶ್ರೇಷ್ಠತೆಯನ್ನು ಅಳೆಯುವುದಲ್ಲ. ಆ ವೈವಾಹಿಕ ಬದುಕು ಯಾವ ರೀತಿಯಲ್ಲಿ ಮುಂದೆ ಶ್ರೇಷ್ಠತೆಯನ್ನು ಪಡ್ಕೊಳ್ತು ಅದು ಒಂದು ವಿವಾಹದ ಯಶಸ್ಸಿನ ಮೇಲೆ. ಒಂದು ಸತಿಪತಿ ಎಷ್ಟು ಸುದೀರ್ಘ ವರ್ಷಗಳ ಕಾಲ ಉತ್ತಮವಾದಂತಹ ಸಂಸಾರವನ್ನು ನಡೆಸ್ತಾರೆ ಅಲ್ಲಿ ನಾವು ವಿವಾಹದ ಶ್ರೇಷ್ಠತೆಯನ್ನು ಕಾಣುವುದು. ವಿವಾಹದ ಸ್ವರೂಪದಲ್ಲಿ ಶ್ರೇಷ್ಠತೆಯನ್ನು ಕಾಣುವುದಲ್ಲ, ಆ ವೈವಾಹಿಕ ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಕಾಣುತ್ತೆ. ಅದು ಒಂದು ನಿಜವಾದಂತಹ ಒಂದು ಬದುಕು ಅಂತ ಕರೆಸಿಕೊಳ್ತದೆ. ಇಲ್ಲಿ ಭಾಸ್ಕರ ಮತ್ತು ಮೇಘ, ಆ ಭಾಸ್ಕರನಿಗೆ
ಮೇಲಿರುವ ಭಾಸ್ಕರನಿಗೆ ಅವನ ಬೆಳಕಿಗೆ ಮೇಘಗಳು ಅಡೆಯಾಗಿ ಬರ್ತವೆ. ಈ ಭಾಸ್ಕರನಿಗೆ ಈ ಮೇಘ ಅವನ ಬದುಕಿಗೆ ಬೆಳಕಾಗಿ ಬರ್ತಾ ಇತ್ತು. ಆ ಭಾಸ್ಕರನ ಬೆಳಕಿಗೆ ಆ ಮೇಘ ಅಲ್ಲಿ ಅಡೆತಡೆಯಾದ್ರೆ ಈ ಭಾಸ್ಕರನ ಬದುಕಿಗೆ ಈ ಮೇಘ ಬೆಳಕಾಗಿ ಬರ್ತಾ ಇತ್ತು. ಇದು ಬಹಳ ವಿಶೇಷವಾದಂತಹ ಸಂಗತಿ ಅಂತ ನಾನು ಅರ್ಥೈಸಿಕೊಳ್ತಾ ಇದ್ದೀನಿ. ಪಂಚದೈವಿ ಗುಣಗಳು ಅಂತ ಬರ್ತದೆ ಈ ಸಂದರ್ಭದಲ್ಲಿ. ನಾನು ತೀರ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅವರಿಗೆ ಹೇಳದೆ ಒಬ್ಬ ಸ್ನೇಹಿತನಾಗಿ, ಭಾಸ್ಕರನಿಗೆ ಒಬ್ಬ ಸ್ನೇಹಿತನಾಗಿ, ಅವನಿಗಿಂತ ಒಂದು ಸ್ವಲ್ಪ ಹೆಚ್ಚು ವೈವಾಹಿಕ ಬದುಕಿನಲ್ಲಿ ಅನುಭವ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಡಬಹುದಷ್ಟೇ. ಪಂಚದೈವಿ ಗುಣಗಳು ಅಂತ ಬರ್ತವೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯ ಪರತೆ ಮತ್ತು ನಿಸ್ವಾರ್ಥತೆ ಅಂತ ಪಂಚದೈವಿ ಗುಣಗಳು ಅಂತ. ಈ ಪಂಚದೈವಿ ಗುಣಗಳನ್ನು ನಾವು ನಮ್ಮ ವಿವಾಹದ ಬದುಕಿನಲ್ಲಿ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡಿದ್ರೆ ಅದೇ ಆ ಬದುಕಿನ ಯಶಸ್ಸು, ಅದೇ ಆ ವೈವಾಹಿಕ ಬದುಕಿನ ಯಶಸ್ಸಾಗಿ ನಿಲ್ಲುತ್ತದೆ. ಈಗ ನೀವು ಒಂದು ಅರಮನೆಯನ್ನು ಕಟ್ಟಬೇಕಾಗಿದೆ. ಯಾವ ಅರಮನೆ? ವೈವಾಹಿಕ ಬದುಕು ಹೇಳುವಂತಹ ಒಂದು ಅರಮನೆ. ಆ ಅರಮನೆಗೆ ನಾಲ್ಕು ಸ್ತಂಭಗಳನ್ನು ನೀವು ಕಟ್ಕೊಳ್ಬೇಕು. ಒಂದು ಸ್ತಂಭ ಪ್ರೀತಿ. ವೈವಾಹಿಕ ಬದುಕಿನ ಅರಮನೆಗೆ ಮೊದಲನೇ ಕಂಬವನ್ನು ನೀವು ಯಾವ ರೀತಿಯಲ್ಲಿ ಕಟ್ಟಬೇಕಂತಂದ್ರೆ ಪ್ರೀತಿ ಎಂಬ ಕಂಬವನ್ನು ನಿಲ್ಲಿಸಬೇಕು. ಎರಡನೇ ಕಂಬ ವಿಶ್ವಾಸ ಆಗಿರಬೇಕು, ಪರಸ್ಪರರಲ್ಲಿ ವಿಶ್ವಾಸ. ನಿಮ್ಮ ವೈವಾಹಿಕ ಬದುಕು ಎಂಬ ಅರಮನೆಯ ಎರಡನೇ ಕಂಬ ವಿಶ್ವಾಸ ಆಗಿರಲಿ. ಮೂರನೇ ಕಂಬ ನಂಬಿಕೆ, ಪರಸ್ಪರರಲ್ಲಿ ನಂಬಿಕೆಗಳು. ಯಾಕೆಂತಂದ್ರೆ ಈ ಬದುಕು, ಈ ಕಾಲ, ಈ ಸಮಾಜ ನಿಮ್ಮನ್ನ ಹಲವಾರು ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸ್ತದೆ. ಈ ಕಾಲದ ಬದುಕು ಬಹಳ ಸುಲಭವಾದಂತಹ ಬದುಕಲ್ಲ. ನಿಮ್ಮ ವೈವಾಹಿಕ ಬದುಕಿನಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಆ ಸವಾಲುಗಳನ್ನು ಎದುರಿಸಬೇಕಾದಾಗ ಈ ನಾಲ್ಕು ಕಂಬಗಳು ನಿಮಗೆ ಸಹಾಯವನ್ನು ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ನಿಮಗೆ ಮೂರನೇ ಕಂಬವಾಗಿ ನಂಬಿಕೆ ಇರಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆ. ನಾಲ್ಕನೇ ಕಂಬವಾಗಿರುವಂಥದ್ದು ಗೌರವ, ಪರಸ್ಪರರಲ್ಲಿ ಗೌರವ. ನಾನು ಪತಿ ಹೇಳುವಂತಹ ಆ ಅಹಂಕಾರ ನಮ್ಮ ವೈವಾಹಿಕ ಬದುಕಿನಲ್ಲಿ ಇರಬಾರದು. ಅಲ್ಲಿ ಸಮಾನತೆಯ ತತ್ವವನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಯಾವ ರೀತಿಯಲ್ಲಿ ನಮ್ಮ ಸಂಪ್ರದಾಯಗಳು, ಸಂಸ್ಕಾರಗಳು, ಧರ್ಮಶಾಸ್ತ್ರಗಳು, ಗ್ರಂಥಗಳು ಪತಿಧರ್ಮವನ್ನು ಹೆಚ್ಚು ಉಲ್ಲೇಖಿಸಿದೆಯೋ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದೆಯೋ, ಅಷ್ಟೇ ಸತಿಧರ್ಮಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಯಾವ ಮನು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳ್ತಾನೋ ಅದೇ ಮನು ಎತ್ರ ಆರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಕೂಡ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ ಸ್ತ್ರೀಯಾದವಳ ಒಂದು ಚೌಕಟ್ಟನ್ನು ಬಹಳನೇ ಸೂಕ್ಷ್ಮವಾಗಿ ಆತ ವಿವರಿಸ್ತಾನೆ. ಒಂದು ಸ್ತ್ರೀಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಅಷ್ಟರ ಮಟ್ಟಿನ ಚೌಕಟ್ಟಿನ ಒಳಗೆ ಸ್ವಾತಂತ್ರ್ಯವನ್ನಾಗಿ ಕೊಟ್ಟಾಗ ಮಾತ್ರ ಆ ಬದುಕಿಗೆ ಒಂದು ಸುಂದರವಾದಂಥ ಅರ್ಥ ಬರ್ತದೆ. ಅದೇ ರೀತಿಯಲ್ಲಿ ಎಲ್ಲಿ ಸ್ತ್ರೀಗೆ ಪೂಜನೀಯ ಸ್ಥಾನ ಇರುವುದಿಲ್ಲವೋ ಅಲ್ಲಿ ದೇವತೆಗಳು ನೆಲೆಸುವುದಿಲ್ಲ ಅಂತ ಹೇಳ್ತಾರೆ. ನೀವು ಬಹಳ ಸುಂದರವಾದ ಗ್ರಹವನ್ನು ನಿರ್ಮಾಣ ಮಾಡಿ ಅದಕ್ಕೆ ಗ್ರಹ ಪ್ರವೇಶವನ್ನು ಮಾಡಿ ಅದೇ ಸಂದರ್ಭದಲ್ಲಿ ನೀವು ವೈವಾಹಿಕ ಮಹೋತ್ಸವವನ್ನು ಕೂಡ ಇಟ್ಕೊಂಡದ್ದು ಬಹಳನೇ ಅರ್ಥಪೂರ್ಣ ಅಂತ ನನಗೆ ಭಾಸ ಆಗ್ತಾ ಇದೆ. ಸಂದರ್ಭದಲ್ಲಿ ನೂತನ ಗ್ರಹವೂ ನಿರ್ಮಾಣ ಆಗಿದೆ, ಆ ಗ್ರಹವನ್ನು ಬೆಳಗುವ ಸೊಸೆ ಕೂಡ ಬರ್ತಾ ಇದ್ದಾಳೆ ಈ ಸಂದರ್ಭದಲ್ಲಿ. ಇದಕ್ಕಿಂತ ಶ್ರೇಷ್ಠವಾದಂಥ ಸಂಗತಿ, ಇದಕ್ಕಿಂತ ಸಂತೋಷ ಪಡುವಂಥ ಒಂದು ಸಂದರ್ಭ ನಮ್ಮ ಸಹಜವಾದ ಬದುಕಿಗೆ ಇನ್ನೇನು ಬೇಕು? ಈ ಅರ್ಥದಲ್ಲಿ, ಈ ಹಿನ್ನೆಲೆಯಲ್ಲಿ ಇವತ್ತು ನೀವು ಇಷ್ಟೆಲ್ಲ ವೈಭವೋಪೇತವಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿ ಈ ಶ್ರೇಷ್ಠ ಪುರೋಹಿತರುಗಳ ಅವರ ಆಧ್ವರ್ಯದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ವಿವಾಹ, ಪಾಣಿಗ್ರಹಣ, ಸಪ್ತಪದಿ, ಮಾಂಗಲ್ಯ ಧಾರಣ ಈ ಎಲ್ಲ ಸಂಸ್ಕಾರಗಳೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯವನ್ನು ಕಾಣ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಸತಿಯಾದವಳು ತನ್ನ ಇದುವರೆಗಿನ ಒಂದು ಬದುಕನ್ನು ಮುಕ್ತಾಯಗೊಳಿಸಿ ಇನ್ನೊಂದು ಹೊಸ ಬದುಕಿಗೆ ಕಾಲಿಡ್ತಾ ಇರುವಂಥ ಒಂದು ಸ್ಥಿತ್ಯಂತರದ ಸಂದರ್ಭ ಇದು. ಒಂದು 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 ಹುಡುಗಿಯ ಬದುಕಿನಲ್ಲಿ ಬಹಳ ದೊಡ್ಡ ಸ್ಥಿತ್ಯಂತರದ ಸಂದರ್ಭ ಇದು. ಇದುವರೆಗಿನ ತನ್ನ ಬದುಕನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಕನ್ಯಾ ಸಮರ್ಪಣೆಯ ಸಂದರ್ಭದಲ್ಲಿ ಅಳಲೇಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಣ. ಆ ಕಣ್ಣೀರನ್ನು ಒರೆಸಬೇಕು ಈ ಸಂದರ್ಭದಲ್ಲಿ. ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡಬೇಕು, ಕಣ್ಣೀರನ್ನು ಬರೆಸುವ ಪ್ರಯತ್ನ ಅಲ್ಲ. ಯಾಕೆಂತಂದ್ರೆ ಬಹಳ ಮುಖ್ಯವಾದಂಥ ಒಂದು ಸಂದೇಶವನ್ನು ನೋಡಬೇಕು ನೀವು. ಒಂದು ಸಂದರ್ಭ ಇದು. ಏನಂತಂದ್ರೆ ಒಂದು ಮನೆಯನ್ನು ಬೆಳಗಲಿಕ್ಕೆ ಬರ್ತಾ ಇದ್ದಾಳೆ. ಆ ಮನೆಯ ಸಂಪೂರ್ಣ ಜವಾಬ್ದಾರಿ ಇವತ್ತಿನಿಂದ ಅವಳ ಮೇಲೆ ಇರುತ್ತೆ.
ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಹೊತ್ತಾ ಇದ್ದಾಳೆ ತನ್ನ ಮಗಳು ಹೇಳುವಂತ ಒಂದು ಆ ಅಭಿಮಾನ, ಆ ಒಂದು ಹೆಮ್ಮೆ ಹೆತ್ತವರ ಪಾಲಿಗೆ ಬಂದೊದಗಿದಂತಹ ಸಂದರ್ಭ ಇದು. ಈ ಹಿನ್ನೆಲೆಯಲ್ಲಿ ನೀವು ಸಂತೋಷದಿಂದ ಅಭಿಮಾನದಿಂದ ಇರಬೇಕೆ ಹೊರತು, ನನ್ನ ಮಗಳು ನನ್ನ ಕುವರಿ ಬಹಳ ಕಷ್ಟಗಳನ್ನು ಅನುಭವಿಸ್ಬೋದು, ನಮ್ಮ ಪ್ರೀತಿ ಅವಳಿಗೆ ಇನ್ನು ಮುಂದೆ ಕಡಿಮೆ ಆಗ್ಬೋದು ಹೇಳುವಂತಹ ಒಂದು ಆತಂಕ ಖಂಡಿತವಾಗಿಯೂ ನಿಮಗೆ ಅಗತ್ಯವೇ ಇಲ್ಲ. ಯಾಕೆಂತಂದ್ರೆ ಈ ಭಾಸ್ಕರನ ಕುಟುಂಬ ಸುಸಂಸ್ಕೃತವಾದಂತಹ ಕುಟುಂಬ. ನಿಮ್ಮ ಮಗಳನ್ನ ಏನು ಮಲವಳ್ಳಿಯಿಂದ ಬಂದಿದ್ದಾಳಲ್ಲ, ಅವಳನ್ನ ಅತ್ಯಂತ ಪ್ರೀತಿಯಿಂದ ಅತ್ಯಂತ ನಂಬಿಕೆ ವಿಶ್ವಾಸ ಗೌರವ, ನಾನೇನು ಹೇಳಿದ್ನಲ್ಲ ನಾಲ್ಕು ಕಂಬಗಳು, ಆ ಕಂಬಗಳನ್ನ ನಿಲ್ಲಿಸಿಯೇ ಅವಳು ತುಂಬ ಚೆನ್ನಾಗಿ ಈ ಗ್ರಹವನ್ನು ಮುನ್ನಡೆಸ್ಕೊಂಡು ಹೋಗ್ತಾಳೆ. ಮತ್ತು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅವರು ಒಳ್ಳೆ ರೀತಿಯ ಸ್ಪಂದನೆಯನ್ನು ಅವಳಿಗೆ ನೀಡ್ತಾರೆ ಹೇಳುವಂಥ ಸಂಪೂರ್ಣ ವಿಶ್ವಾಸ ಈ ಸಂದರ್ಭದಲ್ಲಿ. ಹೀಗಾಗಿ ಈ ಕುವರಿಯ ಬದುಕಿನಲ್ಲಿ ಬಹಳ ಮುಖ್ಯವಾದಂತಹ ಬದಲಾವಣೆ, ಇನ್ನು ಸತಿಧರ್ಮವನ್ನು ಪಾಲಿಸುವಂತಹ ಒಂದು ಬದಲಾವಣೆ ಏನು ಆಗ್ತಾ ಇದೆಯಲ್ಲ, ಇದಕ್ಕೆ ಹೆತ್ತವರು ಹೆಮ್ಮೆಯನ್ನು ಪಡಬೇಕು, ಸಂತೋಷವನ್ನು ಪಡಬೇಕು, ಅಭಿಮಾನವನ್ನು ಪಡಬೇಕು. ಯಾವುದೇ ರೀತಿ ಅಳುಕಿರಲಿ, ಆತಂಕ ಇರಲಿ, ದುಃಖ ಇರಲಿ, ಅದರ ಅಗತ್ಯವೇ ಹೇಳುವ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಆ ಭಾಸ್ಕರನ ಬದುಕು ಮೇಘಾಳ ಪ್ರವೇಶದೊಂದಿಗೆ ತುಂಬ ಅರ್ಥಪೂರ್ಣವಾಗಿ ತುಂಬ ಸುಂದರವಾಗಿ ಹಲವಾರು ವರ್ಷಗಳ ಕಾಲ ಬದುಕಲಿ, ಹಲವಾರು ವರ್ಷಗಳ ಕಾಲ ಬಾಳಿ ಅವರ ಬಾಳು ಬಂಗಾರ ಆಗಲಿ, ಅವರ ಬಾಳು ಬೆಳಗಲಿ ಅಂತ ಹೇಳ್ತಾ ಸರ್ವರಿಗೂ ನಮಸ್ಕಾರ.